हेलो स्टूडेंट्स स्वामी ट्यूटोरियल्स के स्वागत विद्यार्थी इंदु ना अध्याय ऐलु निर्देशांक रेखागणित इंदु ना भाग प्रमाण सूत्र मध्यबिंदु सूत्रवन्नु तिळिदुकोळ्ळोण विद्यार्थी मोदलिगे भाग प्रमाण सूत्र बग्गे तिळिदुकोळ्ळोण ए एक्स वन वाई वन बी एक्स टू वाई टू बिंदु आंतरिक एम वन अनुपात एम टू अनुपात विभाग पी एक्स कमा वाई बिंदु निर्देशांक एम वन एक्स टू प्लस एम टू एक्स वन बाय एम वन प्लस एम टू कमा एम वन वाई टू प्लस एम टू वाई वन बाय एम वन प्लस एम टू ब्रैकेट क्लोज विद्यार्थी भाग प्रमाण सूत्र एन विद्यार्थी एर बिंदु आंतरिक एम वन एम टू अनुपात विभाग बिंदु निर्देशांक मध्य बिंदु सूत्र पी एक्स वन वाई वन क्यू एक्स टू वाई टू बिंदु सेरिसुवा रेखाखंड मध्य बिंदु निर्देशांक विद्यार्थी गमन एक्स वन प्लस एक्स टू बै टू कम वाई वन प्लस वाई टू बै टू मध्य बिंदु सूत्र एनवर यदे एर बिंदु सेरिसुवा रेखाखंड मध्य बिंदु निर्देशांक विद्यार्थी अभ्यास के हमोण अध्याय ऐलु निर्देशांक रेखागणित अभ्यास ऐलु पॉइंट एर प्रश्न संख्य वंदु मोदलिगे प्रश्ने संख्य वंदरली केळिदाने अन्नुवुदन्न तिळिदुकोळ्ळि प्रश्ने संख्य वंदु ई रीतियागिदे माइनस वंदु कामा ऐलु मत्तु नाल्कु कामा माइनस मूरु बिंदुगळन्नु सेरिसुव रेखाखंडवन्नु एरडु अनुपात मूरु अनुपातली विभागिसुव बिंदुविन निर्देशांकवन्नु कंडुहिडियिरि परिहार विद्यार्थिगळे इल्लि एरडु बिंदुगळन्नु कोट्टिद्दाने अवुगळन्नु ಇಲ್ಲಿ ಎ ಮತ್ತು ಬಿ ಅಂತ ಗುರುತಿಸೋಣ ಈ ಎರಡು ಬಿಂದುಗಳನ್ನು ಸೇರಿಸುವ ರೇಖಾಖಂಡ ಎಬಿ ಇಲ್ಲಿ ಎ ಬಿಂದು ನಿರ್ದೇಶಾಂಕಗಳು -1, 7 ಆಗಿದೆ ಬಿ ನ ನಿರ್ದೇಶಾಂಕಗಳು 4, -3 ಆಗಿದೆ ಈ ಎ ಮತ್ತು ಬಿ ಬಿಂದುಗಳನ್ನು ಸೇರಿಸುವ ರೇಖಾಖಂಡ ಎಬಿ ಇದನ್ನು 2 ಅನುಪಾತ 3 ಅನುಪಾತದಲ್ಲಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕವನ್ನು ಕಂಡುಹಿಡಿಯಬೇಕಾಗಿದೆ ಇಲ್ಲಿ 2 ಅನುಪಾತ 3 ಇವುಗಳನ್ನು ಕೂಡಿಸಿದಾಗ 5 ಆಗುತ್ತೆ ನಾವು ಇಲ್ಲಿ AB ಅನ್ನು 5 ಸಮಭಾಗಗಳಾಗಿ ಮಾಡಿಕೊಳ್ಳಲಿದೆ ಗಮನಿಸಿಲಿ 1 2 3 4 5 ಸಮಭಾಗಗಳಿವೆ ಇದು ಏನಿದೆ ಅಂದ್ರೆ AB ಅನ್ನು 2 ಅನುಪಾತ 3 ರ ಅನುಪಾತದಲ್ಲಿ ವಿಭಾಗಿಸುತ್ತೇವೆ ನೋಡಿ 1 2 P ಇಂದ ಎಡಕ್ಕೆ 2 ಭಾಗ ಇದೆ P ಇಂದ ಬಲಕ್ಕೆ ನೋಡಿ 1 2 3 ಅಂದ್ರೆ AB ಅನ್ನು 2 ಅನುಪಾತ 3 ರ ಅನುಪಾತದಲ್ಲಿ ವಿಭಾಗಿಸುವ ಬಿಂದು ಯಾವುದಿಲ್ಲಿ P ಈ P ಏನು ಮಾಡ್ತಾ ಇದೆ AB ಅನ್ನು 2 ಅನುಪಾತ 3 ಅಂದ್ರೆ P ಇಂದ ಎಡಭಾಗದಲ್ಲಿ ನೋಡಿ 1 2 ಭಾಗವೇ ಬಲಕ್ಕೆ 3 ಭಾಗ 1 2 3 ಇಲ್ಲಿ ನೋಡಿ ಇಲ್ಲಿ AP 2 ಭಾಗ ಇದೆ ನೋಡಿ 1 2 ಈಗ PB ಇಲ್ಲಿ 3 ಭಾಗಗಳನ್ನು ನೋಡ್ತಾ ಇದ್ದೀವಿ 1 2 ಮತ್ತು 3 ಅಂದ್ರೆ P ಇಲ್ಲಿ M1 ಅನುಪಾತ M2 ಎಷ್ಟಿದೆ 2 ಅನುಪಾತ 3 ಇದೆ ನಾವು ಇಲ್ಲಿ P ಬಿಂದುವಿನ ನಿರ್ದೇಶಾಂಕಗಳು x, y ಅಂತ ತಿಳಿಕೊಳ್ಳೋಣ ವಿದ್ಯಾರ್ಥಿಗಳೇ ಇದನ್ನ ನಾವು ಇಲ್ಲಿ ಕಂಡುಹಿಡಿಯಬೇಕಿದೆ ಇದನ್ನ ಕಂಡುಹಿಡಿಯಲು ನೀವು ಇಲ್ಲಿ ಗಮನಿಸಬಹುದು ಒಂದು ಕೋಷ್ಟಕವನ್ನು ಹಾಕೋಣ ಇಲ್ಲಿ ಇದನ್ನ a ಮತ್ತು b ಬಿಂದು ನಿರ್ದೇಶಾಂಕಗಳು x1 y1 ಮತ್ತು x2 y2 ಆಗಿರಲಿ ಮೊದಲನೆಯದಾಗಿ a ನ ನಿರ್ದೇಶಾಂಕಗಳು x1 y1 ಆಗಿರಲಿ b ದು x2 y2 ಆಗಿರಲಿ ಈಗ ಇಲ್ಲಿ x1 ಅಂದ್ರೆ -1 y1 ಅಂದ್ರೆ 7 ಅದೇ ರೀತಿ b x2 ಅಂದ್ರೆ 4 y2 ಅಂದ್ರೆ -3 ಈಗ ಇಲ್ಲಿ m1 ಅನುಪಾತ m2 ಎಷ್ಟಿದೆ ನೋಡಿ m1 ಅನುಪಾತ m2 2 ಅನುಪಾತ 3 ವಿದ್ಯಾರ್ಥಿಗಳೇ ಈಗ ಈ p ಬಿಂದುವಿನ ನಿರ್ದೇಶಾಂಕವನ್ನು ಕಂಡುಹಿಡಿಯಬೇಕಾಗಿದೆ ಇದನ್ನು ಕಂಡುಹಿಡಿಯಲು ಉಪಯೋಗಿಸತಕ್ಕಂತ ಸೂತ್ರ ಭಾಗ ಪ್ರಮಾಣ ಸೂತ್ರ px, y = m1 x2 + m2 x1 / m1 + m2 / m1 y2 + m2 y1 / m1 + m2 ಇದನ್ನು ಭಾಗ ಪ್ರಮಾಣ ಸೂತ್ರ ಎನ್ನುವರು ಈ ಒಂದು ಸೂತ್ರದ ಸಹಾಯದಿಂದ ನಾವು ಇಲ್ಲಿ p ನ ನಿರ್ದೇಶಾಂಕವನ್ನು ಕಂಡುಹಿಡಿಯಬಹುದು ಗಮನಿಸಿ ವಿದ್ಯಾರ್ಥಿಗಳೇ ಈಕ್ವಲ್ ಟು ಆಗಿದೆ ಹಾಕೋಣ ಬ್ರಾಕೆಟ್ m1 m1 ಅಂದ್ರೆ ಎಷ್ಟು ಇಲ್ಲಿ 2 x2 x2 ಅಂದ್ರೆ ಗಮನಿಸಿ ಇಲ್ಲಿ x2 ಅಂದ್ರೆ 4 + m2 m2 ಅಂದ್ರೆ 3
ಬ್ರಾಕೆಟ್ ಎಕ್ಸ್ ಒನ್, ಎಕ್ಸ್ ಒನ್ ಅಂದ್ರೆ ಮೈನಸ್ ಒಂದು, ಭಾಗಿಸು ಎಂ ಒನ್ ಪ್ಲಸ್ ಎಂ ಟು ಅಂದ್ರೆ ಎರಡು ಪ್ಲಸ್ ಮೂರು, ಎರಡು ಪ್ಲಸ್ ಮೂರು, ಕಾಮ ಎಂ ಒನ್ ಅಂದ್ರೆ ಎರಡು, ಗಮನಿಸಿ ಎಂ ಒನ್ ಅಂದ್ರೆ ಎರಡು, ವೈ ಟು, ವೈ ಟು ಅಂದ್ರೆ ಏನಿದೆ ಮೈನಸ್ ಮೂರು ಇದೆ, ಪ್ಲಸ್ ಇದೆ ಪ್ಲಸ್ ಇಟ್ಕೋಣ, ಎಂ ಟು ಅಂದ್ರೆ ಮೂರು, ಎಂ ಟು ಅಂದ್ರೆ ಎಷ್ಟು ಇಲ್ಲಿ ಮೂರು ಇದೆ, ಎಂ ಒನ್ ಇದು ಎಂ ಟು, ಎಂ ಟು ಅಂದ್ರೆ ಮೂರು, ಬ್ಯಾಕೆಟ್ ವೈ ಒನ್, ವೈ ಒನ್ ಅಂದ್ರೆ ಏಳು, ಡಿವೈಡ್ ಬೈ ಎಂ ಒನ್ ಪ್ಲಸ್ ಎಂ ಟು ಅಂದ್ರೆ ಎರಡು ಪ್ಲಸ್ ಮೂರು, ಬ್ರಾಕೆಟ್ ಕ್ಲೋಸ್. ವಿದ್ಯಾರ್ಥಿಗಳು ಈಗ ಇದನ್ನ ಸುಲಭ ರೂಪಕ್ಕೆ ತರೋಣ. ಈ ಎರಡು ಇಂಟು ನಾಲ್ಕು, ಎರಡು ಗುಣಿಸು ನಾಲ್ಕು ಮಾಡಿದ್ರೆ ಎರಡು ಹಾಕಲಿ ಎಂಟು, ಪ್ಲಸ್ ಇಂಟು ಮೈನಸ್ ಮೈನಸ್, ಪ್ಲಸ್ ಇಂಟು ಮೈನಸ್ ಮೈನಸ್ ಆಯ್ತು, ಮೂರು ಅಂದ್ರೆ ಮೂರು ಬೈ ಎರಡು ಪ್ಲಸ್ ಮೂರು ಮಾಡಿದಾಗ ಐದು ಆಗುತ್ತದೆ, ಕಾಮ ಎರಡು ಇಂಟು ಮೈನಸ್ ಮೂರು ಮಾಡಿದಾಗ ಮೈನಸ್ ಆರು ಆಗುತ್ತೆ, ಪ್ಲಸ್ ಮೂರು ಹೇಳಿ ಇಪ್ಪತ್ತೊಂದು, ಭಾಗಿಸು ಎರಡು ಪ್ಲಸ್ ಮೂರು ಮಾಡಿದಾಗ ಐದು ಬರುತ್ತೆ, ಬ್ರಾಕೆಟ್ ಕ್ಲೋಸ್. ಈಕ್ವಲ್ ಟು ಎಂಟರಲ್ಲಿ ಮೂರು ಕಳೀರಿ, ಎಂಟರಲ್ಲಿ ಮೂರು ಕಳೆದಾಗ ಐದು ಬರುತ್ತೆ, ಭಾಗಿಸು ಐದು, ಕಾಮ ಇಲ್ಲಿ ಮೈನಸ್ ಇದೆ ಇದು ಪ್ಲಸ್ ಇದೆ ವಿರುದ್ಧ ಚಿಹ್ನೆ ಇವೆ, ಇಲ್ಲಿ ಕಳಿಬೇಕು, ಇಪ್ಪತ್ತೊಂದರಲ್ಲಿ ಆರು ಕಳೀರಿ, ಇಪ್ಪತ್ತೊಂದರಲ್ಲಿ ಆರು ಕಳೆದಾಗ ಹದಿನೈದು ಬರುತ್ತೆ, ಹದಿನೈದು ಭಾಗಿಸು ಐದು, ಬ್ರಾಕೆಟ್ ಕ್ಲೋಸ್. ಈಗ ಐದನ್ನು ಐದರಿಂದ ಭಾಗಿಸ್ರಿ, ಐದು ಒಂದಲೆ ಐದು ಆಗ್ತದೆ, ಐದು ಐದು ಕ್ಯಾನ್ಸಲ್ ಆಯ್ತು ಒಂದು ಬರುತ್ತೆ, ಇಲ್ಲ ಐದು ಒಂದಲೆ ಐದು, ಐದು ಮೂರಲೆ ಹದಿನೈದು ಆಗ್ತದೆ, ಹದಿನೈದನ್ನು ಐದರಿಂದ ಭಾಗಿಸಿದಾಗ ಮೂರು. ಈಗ ಪಿನ ನಿರ್ದೇಶನಗಳು ಎಕ್ಸ್ ಕಾಮ ವೈ ಈಕ್ವಲ್ ಟು ಎಕ್ಸ್ ಅಂದ್ರೆ ಒಂದು, ವೈ ಅಂದ್ರೆ ಮೂರು, ಪಿ ಎಕ್ಸ್ ಒನ್ ಎಕ್ಸ್ ಕಾಮ ವೈ ಈಕ್ವಲ್ ಟು ಒಂದು ಕಾಮ ಮೂರು. ಈಗ ಈ ಎ ಮತ್ತು ಬಿ ಬಿಂದುಗಳನ್ನು ಎರಡು ಅನುಪಾತ ಮೂರು ಅನುಪಾತದಲ್ಲಿ ವಿಭಾಗಿಸುವ ಬಿಂದು ಪಿನ ನಿರ್ದೇಶಾಂಕಗಳು ಒಂದು ಕಾಮ ಮೂರು ಆಗಿದೆ. ಈ ಪ್ರಶ್ನೆ ಸಂಖ್ಯೆ ಎರಡಕ್ಕೆ ಹೋಗೋಣ. ಪ್ರಶ್ನೆ ಸಂಖ್ಯೆ ಎರಡರಲ್ಲಿ ಏನು ಕೇಳಿದ್ದಾನೆ ನೋಡ್ರಿ, ನಾಲ್ಕು ಕಾಮ ಮೈನಸ್ ಒಂದು ಮತ್ತು ಎರಡು ಮೈನಸ್ ಎರಡು ಕಾಮ ಮೈನಸ್ ಮೂರು ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ತ್ರೈಭಾಜಕ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಅಂತಿದೆ ಪರಿಹಾರ. ಇಲ್ಲಿ ತ್ರೈಭಾಜಕ ಅಂದ್ರೆ ಮೂರು ಸಮಭಾಗಗಳಾಗಿ ಮಾಡುವುದು ಅಂತ ಅರ್ಥ. ಇಲ್ಲಿ ಎರಡು ಬಿಂದುಗಳಿವೆ, ಒಂದನ್ನ ಎ ಎಂದು ಭಾವಿಸೋಣ, ಒಂದನ್ನ ಬಿ ಎಂದು ಭಾವಿಸೋಣ. ಎ ಬಿಂದುವಿನ ನಿರ್ದೇಶಾಂಕಗಳು ನಾಲ್ಕು ಕಾಮ ಮೈನಸ್ ಒಂದು, ಬಿ ಬಿಂದುವಿನ ನಿರ್ದೇಶಾಂಕಗಳು ಮೈನಸ್ ಎರಡು ಕಾಮ ಮೈನಸ್ ಮೂರು. ಈ ಎ ಮತ್ತು ಬಿ ಬಿಂದುವನ್ನು ಸೇರಿಸುವ ರೇಖಾಖಂಡ ಎ ಬಿ, ಇದನ್ನು ಮೂರು ಸಮಭಾಗಗಳಾಗಿ ಮಾಡಬೇಕು. ತ್ರೈಭಾಜಕ ಬಿಂದುಗಳ ನಿರ್ದೇಶಾಂಕಗಳ ಕಂಡುಹಿಡಿಯಬೇಕು. ತ್ರೈಭಾಜಕ ಅಂದ್ರೆ ಮೂರು ಭಾಗಗಳಾಗಿ ಮಾಡುದು, ಮೂರು ಸಮಭಾಗಗಳಾಗಿ. ಗಮನಿಸಿಲಿ ಇಲ್ಲಿ ಒಂದು ಎ ಪಿ, ಒಂದು ಪಿ ಕ್ಯೂ, ಎರಡು ಕ್ಯೂ ಬಿ, ಮೂರು, ಮೂರು ಸಮಭಾಗಗಳಿವೆ, ಒಂದು ಎರಡು ಮೂರು ಅಂದ್ರೆ ಎ ಬಿ ಅನ್ನು ಮೂರು ಸಮಭಾಗಗಳಾಗಿ ಮಾಡಿದೆ. ಇಲ್ಲಿ ಪಿ ಮತ್ತು ಕ್ಯೂ ನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಬೇಕಾಗಿದೆ. ವಿದ್ಯಾರ್ಥಿಗಳಿಗೆ ಗಮನಿಸಿ, ಪಿ ಎ ಬಿ ಅನ್ನು ಯಾವ ಅನುಪಾತದಲ್ಲಿ ವಿಭಾಗಿಸಿದೆ? ಪಿ ಇಂದ ಎಡಕ್ಕೆ ಎಷ್ಟು ಭಾಗವೇ? ಒಂದು, ಬಲಕ್ಕೆ ಒಂದು ಎರಡು, ಅಂದ್ರೆ ಪಿ ಎ ಬಿ ಅನ್ನು ಎರಡು ಅನುಪಾತ ಒಂದರ ಅನುಪಾತದಲ್ಲಿ ವಿಭಾಗಿಸಿದೆ. ಇಲ್ಲಿ ಎ ಬಿಂದು ನಿರ್ದೇಶಾಂಕಗಳು ಎಕ್ಸ್ ಒನ್ ವೈ ಒನ್ ಆಗಿರಲಿ, ಬಿ ಬಿಂದು ನಿರ್ದೇಶಾಂಕಗಳು ಎಕ್ಸ್ ಟು ವೈ ಟು ಆಗಿರಲಿ, ಎಕ್ಸ್ ಒನ್ ಅಂದ್ರೆ ನಾಲ್ಕು, ವೈ ಒನ್ ಮೈನಸ್ ಒಂದು, ಎಕ್ಸ್ ಟು ಅಂದ್ರೆ ಮೈನಸ್ ಎರಡು, ವೈ ಟು ಅಂದ್ರೆ ಮೈನಸ್ ಮೂರು. ವಿದ್ಯಾರ್ಥಿಗಳಲ್ಲಿ ಪಿ ಯು ಎ ಬಿ ಅನ್ನು ಒಂದು ಅನುಪಾತ ಎರಡು ಅನುಪಾತದಲ್ಲಿ ವಿಭಾಗಿಸಿದೆ. ಪಿ ಪಿ ಇಂದ ಎಡಕ್ಕೆ ಎಷ್ಟು ಭಾಗವೇ? ಒಂದು, ಬಲಕ್ಕೆ ಒಂದು ಎರಡು. ಪಿ ಯು ಎ ಬಿ ಅನ್ನು ಒಂದು ಅನುಪಾತ ಎರಡು ಅನುಪಾತದಲ್ಲಿ ವಿಭಾಗಿಸಿದೆ ಅಂದ್ರೆ ಇಲ್ಲಿ ಎಂ ಒನ್ ಅನುಪಾತ ಎಂ ಟು ಈಕ್ವಲ್ ಟು ಒಂದು ಅನುಪಾತ ಎರಡು, ಅಂದ್ರೆ ಎಂ ಒನ್ ಈಕ್ವಲ್ ಟು ಒಂದು, ಎಂ ಟು ಈಕ್ವಲ್ ಟು ಎರಡು. ಈಗ ನಾವಿಲ್ಲಿ ಪಿ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಬೇಕಿದೆ, ಹೀಗಾಗಿ ಭಾಗ ಪ್ರಮಾಣ ಸೂತ್ರವನ್ನು ಉಪಯೋಗಿಸೋಣ. ಪಿ ಎಕ್ಸ್ ಕಮ ವೈ ಈಕ್ವಲ್ ಟು ಎಂ ಒನ್ ಎಕ್ಸ್ ಟು ಪ್ಲಸ್ ಎಂ ಟು ಎಕ್ಸ್ ಒನ್ ಬೈ ಎಂ ಒನ್ ಪ್ಲಸ್ ಎಂ ಟು ಕಮ ಎಂ ಒನ್ ವೈ ಟು ಪ್ಲಸ್ ಎಂ ಟು ವೈ ಒನ್ ಡಿವೈಡ್ ಬೈ ಎಂ ಒನ್ ಪ್ಲಸ್ ಎಂ ಟು. ಈ ಒಂದು ಸೂತ್ರದ ಸಹಾಯದಿಂದ ನಾವಿಲ್ಲಿ ಪಿ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯೋಣ. ಇಲ್ಲಿ ಎಂ ಒನ್ ಅಂದ್ರೆ ಗಮನಿಸಿ ವಿದ್ಯಾರ್ಥಿಗಳೇ, ಒಂದು ಬ್ರಾಕೆಟ್ ಎಕ್ಸ್ ಟು, ಎಕ್ಸ್ ಟು ಅಂದ್ರೆ ಮೈನಸ್ ಎರಡು, ಪ್ಲಸ್ ಎಂ ಟು ಅಂದ್ರೆ ಎರಡು, ಬ್ರಾಕೆಟ್ ಎಕ್ಸ್ ಒನ್ ಅಂದ್ರೆ ನಾಲ್ಕು, ಬ್ರಾಕೆಟ್ ಕ್ಲೋಸ್. ಈಗ ವೈ ಎಂ ಒನ್ ಪ್ಲಸ್ ಎಂ ಟು ಅಂದ್ರೆ ಒಂದು ಪ್ಲಸ್ ಎರಡು, ಅಮ್ಮ ಎಂ ಒನ್ ವೈ ಟು, ಎಂ ಒನ್ ಅಂದ್ರೆ ಒಂದು, ಬ್ರಾಕೆಟ್ ವೈ ಟು, ವೈ ಟು ಅಂದ್ರೆ ಮೈನಸ್ ಎರಡು, ವೈ ಟು ಅಂದ್ರೆ ಮೈನಸ್ ಮೂರು, ಪ್ಲಸ್ ಎಂ ಟು, ಎಂ ಟು ಅಂದ್ರೆ ಎರಡು, ಬ್ರಾಕೆಟ್ ವೈ ಒನ್ ಅಂದ್ರೆ ಮೈನಸ್ ಒಂದು, ಭಾಗಿಸು ಒನ್ ಪ್ಲಸ್ ಟು, ಬ್ರಾಕೆಟ್ ಕ್ಲೋಸ್. ಈಗ ಮುಂದಿನ ಹಂತವನ್ನ ಗಮನಿಸಿ ವಿದ್ಯಾರ್ಥಿಗಳೇ, ಗುಣಿಸೋಣ. ಒಂದು ಇಂಟು ಮೈನಸ್ ಎರಡು ಮಾಡಿದಾಗ ಮೈನಸ್ ಎರಡು ಬರುತ್ತದೆ, ಪ್ಲಸ್ ಎರಡು ಹಾಕಲಿ ಎಂಟು ಬೈ ಒನ್ ಪ್ಲಸ್ ಟು ತ್ರೀ, ಕಾಮ ಒಂದು ಇಂಟು ಮೈನಸ್ ಮೂರು ಮಾಡಿದಾಗ ಮೈನಸ್ ಮೂರು ಬರುತ್ತೆ, ಪ್ಲಸ್ ಇಂಟು ಮೈನಸ್ ಮೈನಸ್ ಎರಡು ಅಂದ್ರೆ ಎರಡು ಬೈ ಒನ್ ಪ್ಲಸ್ ಟು ತ್ರೀ, ಒಂದಕ್ಕೆ ಎರಡು ಕೂಡಿದಾಗ ಮೂರು ಆಗುತ್ತೆ. ಈಗ ಗಮನಿಸಿ ವಿದ್ಯಾರ್ಥಿಗಳು, ಎಂಟರಲ್ಲಿ ಎರಡನ್ನ ಕಳೀರಿ, ಮೈನಸ್ ಎರಡು ಇದೆ ಪ್ಲಸ್ ಎಂಟು ಇದೆ, ಹೀಗಾಗಿ ಎಂಟರಲ್ಲಿ ಎರಡು ಕಳೆದಾಗ ಆರು ಬರುತ್ತೆ, ಆರು ಬೈ ಮೂರು.
ಕಮ ಮೈನಸ್ ಮೂರು ಮೈನಸ್ ಎರಡು ಎರಡು ಋಣ ಪೂರ್ಣಾಂಕಗಳ ಮೊತ್ತ ಒಂದು ಋಣ ಪೂರ್ಣಾಂಕವಾಗುತ್ತೆ ಹೀಗಾಗಿ ಮೈನಸ್ ಮೂರು ಮೈನಸ್ ಎರಡು ಕೂಡಿದಾಗ ಮೈನಸ್ ಐದು ಆಗುತ್ತೆ ಮೈನಸ್ ಐದು ಬೈ ಮೂರು ಇಲ್ಲಿ ವಿದ್ಯಾರ್ಥಿಗಳೇ ಆರನ್ನು ಮೂರಿಂದ ಭಾಗಿಸಿ ಎರಡು ಬರುತ್ತದೆ ಮೂರಂದ್ರೆ ಮೂರು ಮೂರು ಏಳೆ ಆರು ಮೈನಸ್ ಐದು ಬೈ ಮೂರು ಹಾಗೆ ಇಡೋಣ ಈಗ ಇಲ್ಲಿ ನಮ್ಮ ಪಿ ಬಿಂದಿನ ನಿರ್ದೇಶಾಂಕಗಳು ಸಿಕ್ಕಿವೆ ಪಿ ಬಿಂದಿನ ನಿರ್ದೇಶಾಂಕಗಳು ಎಕ್ಸ್ ಕಮ ವೈ ಈಕ್ವಲ್ ಟು ಎರಡು ಕಮ ಮೈನಸ್ ಐದು ಬೈ ಮೂರು ವಿದ್ಯಾರ್ಥಿಗಳು ಈಗ ಕ್ಯೂ ಬಿಂದಿನ ನಿರ್ದೇಶಾಂಕಗಳನ್ನ ಕಂಡಿಡಿಯೋಣ ಕ್ಯೂ ಎ ಬಿ ಅನ್ನು ಎರಡು ಅನುಪಾತ ಒಂದರ ಅನುಪಾತದಲ್ಲಿ ವಿಭಾಗಿಸಿದ್ದೇವೆ ಅಂದ್ರೆ ಕ್ಯೂ ನಿಂದ ಎಡಕ್ಕೆ ನೀವು ಚಿತ್ರದಲ್ಲಿ ನೋಡಿದಾಗ ಅಲ್ಲಿ ಎರಡು ಭಾಗವಿದೆ ಬಲಕ್ಕೆ ಒಂದು ಭಾಗ ಇದೆ ಅಂದ್ರೆ ಕ್ಯೂ ಎ ಬಿ ಅನ್ನು ಎರಡು ಅನುಪಾತ ಒಂದರ ಅನುಪಾತದಲ್ಲಿ ವಿಭಾಗಿಸಿದ್ದೇವೆ ಈಗ ಇಲ್ಲಿ ಎಮ್ ಒನ್ ಅನುಪಾತ ಎಮ್ ಟು ಈಕ್ವಲ್ ಟು ಎರಡು ಅನುಪಾತ ಒಂದು ಇಲ್ಲಿ ನೀವು ಕೋಷ್ಟಕವನ್ನು ನೋಡಬಹುದು ಈಗಾಗಲೇ ತಿಳ್ಕೊಂಡಿದ್ರಿ ಕೋಷ್ಟಕ ಬಗ್ಗೆ ಎ ಮತ್ತು ಬಿ ಬಿಂದಿನ ನಿರ್ದೇಶಾಂಕಗಳು ನಾಲ್ಕು ಕಮ ಮೈನಸ್ ಒಂದು ಮೈನಸ್ ಎರಡು ಕಮ ಮೈನಸ್ ಮೂರು ಆಗಿದೆ ಈಗ ಕ್ಯೂ ಬಿಂದಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಲು ಉಪಯೋಗಿಸತಕ್ಕಂಥ ಸೂತ್ರ ಭಾಗ ಪ್ರಮಾಣ ಸೂತ್ರ ಕ್ಯೂ ಎಕ್ಸ್ ಕಮ ವೈ ಈಕ್ವಲ್ ಟು ಎಮ್ ಒನ್ ಎಕ್ಸ್ ಟು ಪ್ಲಸ್ ಎಮ್ ಟು ಎಕ್ಸ್ ಒನ್ ಬೈ ಎಮ್ ಒನ್ ಪ್ಲಸ್ ಎಮ್ ಟು ಕಮ ಎಮ್ ಒನ್ ವೈ ಟು ಪ್ಲಸ್ ಎಮ್ ಟು ವೈ ಟು ಬೈ ಎಮ್ ಒನ್ ಪ್ಲಸ್ ಎಮ್ ಟು ಈ ಒಂದು ಸೂತ್ರದಲ್ಲಿ ನಾವೀಗ ಬೆಲೆ ಹಾಕೋಣ ಎಮ್ ಒನ್ ಅಂದ್ರೆ ಎರಡು ಬ್ರಾಕೆಟ್ ಎಕ್ಸ್ ಟು ಅಂದ್ರೆ ಮೈನಸ್ ಎರಡು ಪ್ಲಸ್ ಎಮ್ ಟು ಅಂದ್ರೆ ಒಂದು ಬ್ರಾಕೆಟ್ ಎಕ್ಸ್ ಒನ್ ಅಂದ್ರೆ ನಾಲ್ಕು ಬೈ ಎರಡು ಪ್ಲಸ್ ಎರಡು ಪ್ಲಸ್ ಒಂದು ಎಮ್ ಒನ್ ಅಂದ್ರೆ ಎರಡು ಬ್ರಾಕೆಟ್ ವೈ ಟು ಅಂದ್ರೆ ಮೈನಸ್ ಮೂರು ಪ್ಲಸ್ ಎಮ್ ಟು ಅಂದ್ರೆ ಒಂದು ಬ್ರಾಕೆಟ್ ವೈ ಒನ್ ಅಂದ್ರೆ ಮೈನಸ್ ಒಂದು ಬೈ ಎಮ್ ಒನ್ ಪ್ಲಸ್ ಎಮ್ ಟು ಅಂದ್ರೆ ಎರಡು ಪ್ಲಸ್ ಒಂದು ಬ್ರಾಕೆಟ್ ಕ್ಲೋಸ್ ಈಗ ಎರಡು ಇಂಟು ಮೈನಸ್ ಎರಡು ಮಾಡಿದಾಗ ಎರಡಲ್ಲೇ ನಾಲ್ಕು ಮೈನಸ್ ನಾಲ್ಕು ಬರುತ್ತದೆ ಪ್ಲಸ್ ಒಂದ ನಾಲ್ಕಲೆ ನಾಲ್ಕು ಭಾಗಿಸು ಎರಡು ಪ್ಲಸ್ ಒಂದು ಮೂರು ಅಮ್ಮ ಎರಡು ಇಂಟು ಮೈನಸ್ ಮೂರು ಮಾಡಿದಾಗ ಮೈನಸ್ ಆರು ಬರುತ್ತದೆ ಪ್ಲಸ್ ಇಂಟು ಮೈನಸ್ ಮೈನಸ್ ಒಂದು ಅಂದ್ರೆ ಒಂದು ಭಾಗಿಸು ಎರಡು ಪ್ಲಸ್ ಒಂದು ಮೂರು ಬ್ರಾಕೆಟ್ ಕ್ಲೋಸ್ ಈಗ ಮುಂದಿನ ಅಂತ ಮೈನಸ್ ನಾಲ್ಕು ಪ್ಲಸ್ ನಾಲ್ಕು ಮಾಡಿದಾಗ ಮೈನಸ್ ನಾಲ್ಕು ಪ್ಲಸ್ ನಾಲ್ಕು ಕ್ಯಾನ್ಸಲ್ ಆಗುತ್ತೆ ಸೊನ್ನೆ ಸೊನ್ನೆ ಭಾಗಿಸು ಮೂರು ಅಂದ್ರೆ ಜೀರೋ ಬೈ ಮೂರು ಅಮ್ಮ ಮೈನಸ್ ಒಂದು ಮೈನಸ್ ಆರು ಮಾಡಿದಾಗ ಮೈನಸ್ ಏಳು ಆಗುತ್ತೆ ಮೈನಸ್ ಏಳು ಬೈ ಮೂರು ವಿದ್ಯಾರ್ಥಿ ಇಲ್ಲಿ ಕ್ಯೂ ಬಿಂದಿನ ನಿರ್ದೇಶಾಂಕಗಳು ಎಕ್ಸ್ ಕಮ ವೈ ಈಕ್ವಲ್ ಟು ಜೀರೋ ಬೈ ಮೂರು ಜೀರೋಕ್ಕೆ ಯಾವುದೇ ಸಂಖ್ಯೆಯಿಂದ ಭಾಗಿಸಿದ್ರೆ ಜೀರೋನೇ ಆಗುತ್ತದೆ ಮೈನಸ್ ಏಳು ಬೈ ಮೂರು ವಿದ್ಯಾರ್ಥಿ ಇಲ್ಲಿವರೆಗೆ ಈ ವಿಡಿಯೋನ ನೋಡಿದ್ದಕ್ಕೆ ತಮಗೆ ಧನ್ಯವಾದಗಳು